ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಏಕಾದಶಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಏಕಾದಶಿ ಅಂತಂದರೆ ತಿಂಗಳಲ್ಲಿ ಎರಡು ಸರಿ ಏಕಾದಶಿ ಬರುತ್ತೆ. ಈ ಸರಿ ಬಂದಿರುವಂಥದ್ದು ಅಮಾವಾಸ್ಯೆ ನಂತರ ಬಂದಿರುವಂಥದ್ದು ಶುಕ್ಲ ಪಕ್ಷದ ಏಕಾದಶಿ ಅಂತಾರೆ. ಈ ಸರಿ ಬಂದಿರೋ ಏಕಾದಶಿಗೆ ಜಯ ಏಕಾದಶಿ ಅಂತಲೂ ಕೂಡ ಅಂತಾರೆ, ಸರ್ವ ಏಕಾದಶಿ ಅಂತಲೂ ಕೂಡ ಅಂತಾರೆ. ಹಾಗೆ ಫ್ರೆಂಡ್ಸ್, ಈ ಏಕಾದಶಿ ಎಂದು ಯಾವತ್ತಿನ ದಿವಸ ಶುರುವಾಗಿ ಯಾವತ್ತಿನ ದಿವಸ ಎಂಡ್ ಆಗಿದೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಇದು ಶುರುವಾಗಿರೋದು ಯಾವತ್ತಪ್ಪ ಅಂತಂದರೆ, ಸೋಮವಾರ 22ನೇ ತಾರೀಕು ಸಾಯಂಕಾಲ 5:17 ಅಥವಾ 5:18 ಶುರುವಾಗಿ 23ನೇ ತಾರೀಕು ಅಂದರೆ ಮಂಗಳವಾರ ಸಂಜೆ 6:07 ಕಂಪ್ಲೀಟ್ ಆಗುತ್ತೆ. ಅಂದರೆ ಆವಾಗಲಿಂದ ಅಂದರೆ 6:07 ನಂತರ ದ್ವಾದಶಿ ಶುರುವಾಗುತ್ತೆ. ಹಾಗಾಗಿ ನೀವು ಅವತ್ತಿನ ದಿವಸ ಅಂದರೆ ಸೋಮವಾರ ಸಂಜೆಯಿಂದನೇ ಉಪವಾಸ ಶುರು ಮಾಡೋಕೆ ಹೋಗಬೇಕಾಗುತ್ತೆ. ಬನ್ನಿ ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಏಕಾದಶಿಯಂದು ಉಪವಾಸ ಮಾಡಿಕೊಂಡು ಅಂದರೆ ಅವತ್ತಿನ ದಿವಸ ಪೂರ್ತಿಯಾಗಿ ಉಪವಾಸ ಇದ್ದು ನಾವು ದೇವರನ್ನು ಧ್ಯಾನ ಮಾಡುವುದಕ್ಕೆ ಏಕಾದಶಿ ಅಂತ ನಮ್ಮ ಒಂದು ಪದ್ಧತಿಯಲ್ಲಿ ಇರುವಂಥದ್ದು, ಅಂದರೆ ಅದೊಂದು ಸಂಪ್ರದಾಯ. ಆ ದಿನದಂದು ಕೆಲವರು ಏನು ಮಾಡ್ತಾರೆ ಅಂತಂದರೆ, ತುಂಬ ಜನಕ್ಕೆ ಇರೋದಕ್ಕಾಗೋದಿಲ್ಲ, ಟ್ಯಾಬ್ಲೆಟ್ಸ್ ತಗೊಳ್ತಿರ್ತಾರೆ ಅಥವಾ ಅವ್ರಿಗೆ ತಡ್ಕೊಳ್ಳೋಕ್ಕೂ ಆಗೋದಿಲ್ಲ ಹಸಿವು ಅಂಥವ್ರು ಏನು ಮಾಡ್ತಾರೆ ಅಂದರೆ, ಅನ್ನವನ್ನು ಮಾತ್ರ ತ್ಯಜಿಸಿ ಹಾಲು ಹಣ್ಣು ತೆಗೆದುಕೊಳ್ಳೋರು ಇರ್ತಾರೆ. ಮತ್ತು ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ, ಒಂದು ಹನಿ ನೀರನ್ನು ಸಹ ಕುಡಿಯೋದಿಲ್ಲ ಅವರು, ಆ ಥರ ನಿರಾಹಾರ ವ್ರತವನ್ನು ಆಚರಿಸ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಏಕಾದಶಿ ದಿವಸ ಎಷ್ಟು ಜನ ಉಪವಾಸ ಇರ್ತಾರೋ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಅವತ್ತಿನ ದಿವಸ ಮೌನವ್ರತ ಕೂಡ ಆಚರಣೆ ಮಾಡೋರಿರ್ತಾರೆ. ಅದು ಕೂಡ ತುಂಬಾ ಒಳ್ಳೆಯದು. ಏಕಾದಶಿ ಮಾಡೋರು ಏನು ಮಾಡಬೇಕು ಅಂದರೆ, ಏಕಾದಶಿ ದಿವಸ ಪೂರ್ತಿಯಾಗಿ ಉಪವಾಸ ಇದ್ದು ನೆಕ್ಸ್ಟ್ ಡೇ ದ್ವಾದಶಿ ಬರುತ್ತಲ್ಲ ಅವತ್ತಿನ ದಿವಸ ಅವರು ಪೂಜೆ ಮಾಡಿಕೊಂಡು ಅದರ ನಂತರ ಊಟ ಅಥವಾ ತಿಂಡಿ ತೆಗೆದುಕೋಬೇಕಾಗುತ್ತೆ. ಆದರೆ ಈ ಸರಿ ಬಂದಿರುವಂಥ ಏಕಾದಶಿ ಸೋಮವಾರ ಸಂಜೆನೇ ಶುರುವಾಗಿಬಿಟ್ಟಿದೆ, ಮಂಗಳವಾರ ಸಾಯಂಕಾಲಕ್ಕೆ ಎಂಡ್ ಆಗುತ್ತೆ. ಹಾಗಾಗಿ ನೀವು ಸೋಮವಾರ ಸಾಯಂಕಾಲದಿಂದನೇ ಉಪವಾಸವನ್ನು ಶುರು ಮಾಡಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ಈ ವರ್ಷದಲ್ಲಿ 24 ಏಕಾದಶಿ ಬರುತ್ತೆ. ಈ ಸರಿ ಬಂದಿರೋಂಥ ಏಕಾದಶಿ ತುಂಬಾ ಮಹತ್ವವಾದದ್ದು. ಹಾಗೆಯೇ ಈ ಏಕಾದಶಿ ಪ್ರತಿಯೊಂದು ಏಕಾದಶಿಯಲ್ಲಿ ಒಂದು ಏನೇನು ಮಹತ್ವವಿದೆ, ಅದೇ ರೀತಿನೇ ಈ ಸರಿ ಬಂದಿರೋ ಏಕಾದಶಿಯಲ್ಲಿ ಏನು ಮಹತ್ವ ಅಂತಂದರೆ, ಪಾಪಗಳಿಂದ ಮುಕ್ತಿ ಸಿಗುವಂಥದ್ದು. ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಈ ಸರಿ ಬಂದಿರೋಂಥ ಏಕಾದಶಿ ಮಾಡೋದ್ರಿಂದ ತುಂಬಾ ಉತ್ತಮ ಫಲಗಳನ್ನು ಪಡಿಬೋದು. ಅದ್ರ ಜೊತೆಯಲ್ಲಿ ಈ ವ್ರತವನ್ನು ಆಚರಿಸಿದವರು ಯಾವುದೇ ಕ್ಷೇತ್ರಗಳಲ್ಲಾದರೂ ಕೂಡ ಯಶಸ್ಸು ಕಾಣ್ತಾರಂತೆ. ಹಾಗಾಗಿ ಇದಕ್ಕೆ ಜಯ ಏಕಾದಶಿ ಅಂತ ಕರೆಯುವಂಥದ್ದು. ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಏನಪ್ಪ ಅಂದರೆ, ಭಗವಾನ್ ಶ್ರೀಕೃಷ್ಣ ಸ್ವತಃ ಧರ್ಮರಾಜ ಯುಧಿಷ್ಠಿರನಿಗೆ ಜಯ ಏಕಾದಶಿ ಉಪವಾಸದ ಮಹತ್ವವನ್ನು ತಿಳಿಸಿರ್ತಾನಂತೆ. ಹಾಗಾಗಿ ಈ ಜಯ ಏಕಾದಶಿ ಎಂದು ಯಾರೆಲ್ಲ ಉಪವಾಸ ಇದ್ದು ವಿಧಿವಿಧಾನಗಳನ್ನ ಅನುಸರಿಸ್ತಾರೋ ಅವರಿಗೆ ಅವತ್ತಿನ ದಿವಸ ವಿಷ್ಣುವಿನ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಹಾಗಾಗಿ ಆದಷ್ಟು ಯಾರಿಗೆಲ್ಲ ಆಚರಣೆ ಮಾಡೋ ನಂಬಿಕೆ ಇರುತ್ತೋ, ವ್ರತ ಮಾಡಬೇಕು ಅಂದ್ಕೊಂಡಿರ್ತಾರೋ, ಇವತ್ತಿನ ದಿವಸ ಏಕಾದಶಿ ಮಾಡೋದ್ರಿಂದ ಸಂಪೂರ್ಣ ಫಲ ಸಿಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನಾವು ಅವತ್ತಿನ ದಿವಸ ಯಾವ ರೀತಿ ಆಚರಣೆ ಮಾಡಬೇಕು ಅಂತಂದರೆ, ನೀವು ಉಪವಾಸದ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಯಾವ ರೀತಿ ಆಚರಣೆ ಮಾಡಬೇಕಪ್ಪ ಅಂತಂದರೆ, ಅವತ್ತಿನ ದಿವಸ ನಾವು ಬರೇ ಉಪವಾಸ ಇದ್ದರೆ ಸಾಲದು, ಅವತ್ತು ಪೂರ್ತಿ ದಿವಸ ನಾವು ದೇವರ ಧ್ಯಾನ ಮಾಡಬೇಕಾಗುತ್ತೆ. ಏನಪ್ಪ ಅಂದರೆ, ವಿಷ್ಣುವಿನ ಸ್ವರೂಪ ಆಗಿರೋಂಥ ಯಾವ ದೇವರನ್ನ ಆರಾಧ್ಯ ಬೇಕಾದ್ರೂ ನೀವು ಮಾಡ್ಬೋದು. ಆದರೆ ಅವತ್ತಿನ ದಿವಸ ನೀವು ಫಾರ್ ಎಕ್ಸಾಂಪಲ್ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡೋದ್ರಿಂದ ನಿಮಗೆ ಸಂಪೂರ್ಣ ಫಲ ಸಿಗುತ್ತೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ, ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಬೇಕಾದ್ರೆ ನಾವು ಏನಾದರೂ ಒಂದು ಪ್ರಸಾದ ಮಾಡಬೇಕಾಗುತ್ತಲ್ಲ, ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಅನ್ನದಿಂದ ಮಾಡಿರುವಂಥ ಯಾವುದೇ ರೀತಿಯ ಪ್ರಸಾದವನ್ನು ಕೂಡ ನೀವು ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಿಮಗೆ ಆದರೆ ನೀವು ಹಾಲು ಹಣ್ಣನ್ನು ಅಷ್ಟೇ ನೀವು ಇಟ್ಟು ನೀವು ಅವತ್ತಿನ ದಿವಸ ನೈವೇದ್ಯ ಅಂತೇಳಿ ಪೂಜೆ ಮಾಡಬೇಕಾಗುತ್ತೆ. ಪೂಜೆ ಮುಗಿದ ನಂತರ ನೀವು ಅದನ್ನೇ ತೆಗೆದುಕೋಬೋದು, ಇಲ್ಲಾಂದರೆ ಅವತ್ತಿನ ದಿವಸ ಪೂರ್ತಿಯಾಗಿ ಉಪವಾಸ ಇದ್ದು ದೇವರ ಧ್ಯಾನ ಮಾಡ್ಬೋದು. ಆಮೇಲೆ ವಿಷ್ಣು ಸಹಸ್ರನಾಮ ತುಂಬಾ ಒಳ್ಳೆಯದು, ಹಾಗಾಗಿ ಅವತ್ತಿನ ದಿವಸ ನೀವು ವಿಷ್ಣು ಸಹಸ್ರನಾಮನೂ ಕೂಡ ಓದ್ಕೋಬೋದು, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಫ್ರೆಂಡ್ಸ್, ಅದು ಸೋಮವಾರ ಸಂಜೆನೇ ಬಂದಿರೋದ್ರಿಂದ ನೀವು ಇಡೀ ದಿವಸ ಉಪವಾಸನೇ ಇರಬೇಕಾಗುತ್ತೆ. ಆಮೇಲೆ ಅದ್ರ ನೆಕ್ಸ್ಟ್ ಡೇ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಮಂಗಳವಾರ ಅಂದರೆ ಟ್ಯೂಸ್ಡೇ ನಿಮಗೆ ಸಂಜೆ ತನಕ ನೀವು ಉಪವಾಸ ಇರಲೇಬೇಕಾಗುತ್ತೆ. ಅದ್ರ ನಂತರ ನೀವು ಸ್ನಾನ ಮಾಡಿಕೊಂಡು ನೀವು ಮತ್ತೆ ರಿಪೀಟ್ ನೀವು ದೇವ್ರ ಪೂಜೆ ಮಾಡಿಕೊಂಡು ಅದ್ರ ನಂತರ ನೀವು ಊಟ ತೆಗೆದುಕೋಬೋದು, ಅಂದರೆ ಅನ್ನ ತೆಗೆದುಕೋಬೋದು. ದ್ವಾದಶಿ ದಿವಸ ನೀವು ಅನ್ನ ತೆಗೆದುಕೋಬೋದು, ಆದರೆ ಏಕಾದಶಿ ದಿವಸ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಅನ್ನವನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಇದಿಷ್ಟು ಫ್ರೆಂಡ್ಸ್ ಈ ಸರಿ ಬಂದಿರುವಂಥ ಜಯ ಏಕಾದಶಿ ಎಂದು ನೀವು ಪಾಲಿಸಬೇಕಾಗಿರುವಂಥ ನಿಯಮಗಳು. ಹಾಗೆಯೇ ನೀವು ಅದ್ರ ಬಗ್ಗೆ ಒಂದು ಪುಟ್ಟದಾದ ಸ್ಟೋರಿ ಇದೆ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಏನಪ್ಪ ಅಂತಂದರೆ, ತುಂಬ ಇಂದಿನ ದಿನಗಳಲ್ಲಿ ಒಂದು ನಂದನವನ ಅಂತ ಇರುತ್ತೆ, ಅಲ್ಲಿ ದೇವಾನುದೇವತೆಗಳು ಸಿದ್ಧರು ಸಂತರು ದಿವ್ಯ ಪುರುಷರು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಆ ಉತ್ಸವದಲ್ಲಿ. ಆ ಉತ್ಸವದಲ್ಲಿ ಗಂಧರ್ವ ಕನ್ಯರೆಲ್ಲರೂ ನೃತ್ಯ ಮಾಡ್ತಾ ಇರ್ತಾರೆ. ಆ ನೃತ್ಯ ಮಾಡಬೇಕಾದ್ರೆ ಹಾಡು ಸಹ ಹೇಳಬೇಕಲ್ವ, ಹಾಗಾಗಿ ಅದರಲ್ಲಿ ಒಬ್ಬ ಗಂಧರ್ವನು ಒಬ್ಬ ಹಾಡು ಹೇಳ್ತಾ ಇರ್ತಾನೆ.
ಅದರಲ್ಲಿ ಒಬ್ಬ ಗಂಧರ್ವ ಕನ್ಯೆ ಇರ್ತಾಳೆ, ಆ ಅವಳ ಹೆಸರು ಪುಷ್ಯವತಿ ಅಂತೇಳಿ. ಅವಳ ನೃತ್ಯ ನೋಡಿ ಅವನು ಮನಸ್ಸು ಓದ್ಬಿಟ್ಟು ಆ ಹಾಡನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ. ಅದ್ರ ಜೊತೆಯಲ್ಲಿ ಅವಳಿಗೂ ಕೂಡ ಅವನ ಮೇಲೆ ಒಂದು ವ್ಯಾಮೋಹ ಬರುತ್ತೆ. ಅದನ್ನು ನೋಡಿ ಇಂದ್ರನಿಗೆ ಬೇಜಾರಾಗಿ ಅವನಿಗೆ ಶಾಪ ಕೊಟ್ಬಿಡ್ತಾನೆ. ಅವರಿಬ್ಬರಿಗೂ ಒಂದು ಶಾಪ ಕೊಟ್ಟು, ನೀವಿಬ್ಬರೂ ಸ್ವರ್ಗದಿಂದ ಈಗಲೇ ವಂಚಿತರಾಗಿ ನೀವು ಒಂದು ಪಿಶಾಚಿಗಳ ಲೋಕದಲ್ಲಿ ನೀವು ಸೇರಿಕೊಂಡು ಅಲ್ಲಿ ನೀವು ಜೀವನ ನಡೆಸಿರಿ ಅಂತೇಳಿ ಒಂದು ಶಾಪ ಕೊಟ್ಬಿಡ್ತಾನಂತೆ ಇಂದ್ರ. ಆ ಕ್ಷಣದಿಂದಲೇ ಅವರಿಬ್ಬರು ಭೂಮಿ ಮೇಲೇ ಬಂದು ಒಂದು ಕಾಡಿನಲ್ಲಿ ಬಂದು ಬೀಳ್ತಾರಂತೆ. ಆಗ ಆ ಇಬ್ಬರು ಒಂದು ಮರದಲ್ಲಿ ಒಂದು ಪಿಶಾಚಿಯಾಗಿ ಅವರು ಜೀವನ ನಡೆಸ್ತಿರ್ತಾರೆ. ಆ ಜೀವನದಿಂದ ಅವರು ತುಂಬಾ ಬೇಸತ್ಬಿಟ್ಟಿರ್ತಾರಂತೆ. ಆಗ ಅವರು ಭಾಳ ದುಃಖದಿಂದ ಆ ಜೀವನ ಸಾಗಿಸ್ತಿರ್ತಾರೆ. ಆಗ ಒಂದು ದಿವಸ ಇದೇ ರೀತಿಯ ಒಂದು ಮಾಘ ಮಾಸ ಶುಕ್ಲ ಪಕ್ಷದಂದು ಜಯ ಏಕಾದಶಿ ಬರುತ್ತೆ. ಆ ದಿವಸ ಅವರು ಪೂರ್ತಿಗೆ ಅವತ್ತಿನ ದಿವಸ ಅವ್ರಿಗೆ ಊಟನೇ ಸಿಕ್ಕಿರಲ್ಲ, ಹಾಗಾಗಿ ಅವರಿಬ್ಬರು ಅವತ್ತಿನ ದಿವಸ ಪೂರ್ತಿಯಾಗಿ ಉಪವಾಸ ಇರ್ತಾರೆ. ಉಪವಾಸ ಇದ್ಬಿಟ್ಟು ಒಂದು ಟೈಮ್ ಮಾತ್ರ ಅವರು ಒಂದು ಫಲಹಾರ ಸೇವಿಸಿರ್ತಾರಂತೆ. ಹಾಗೆಯೇ ಸೂರ್ಯ ಮುಳುಗಿದ ನಂತರ ಅವ್ರು ಏನು ಮಾಡ್ತಾರೆ, ಸಂಜೆ ಕತ್ಲಾಗುತ್ತಲ್ಲ ಅವಾಗ ಅವರು ಆವತ್ತಿನ ದಿವಸ ತುಂಬ ಚಳಿ ಇರುತ್ತೆ, ಆ ಚಳಿ ಅವ್ರಿಗೆ ತಡ್ಕೊಳ್ಳೋಕ್ಕಾಗ್ದೇ ಅವರು ಊಟನೂ ಕೂಡ ಮಾಡ್ದೇ ಅವತ್ತ ಪೂರ್ತಿ ಅವರು ನಿದ್ದೆನೂ ಸಹ ಮಾಡಿರಲ್ಲಂತೆ. ಆ ಟೈಮಲ್ಲಿ ಅವರು ವಿಷ್ಣುವಿನ ನಾಮಸ್ಮರಣೆ ಮಾಡ್ತಾ ಇರ್ತಾರಂತೆ. ಹಾಗೆಯೇ ಅವ್ರಿಗೆ ಅದು ಚಳಿ ಕೂಡ ತಡ್ಕೊಳ್ಳೋಕ್ಕಾಗ್ದೇ ಅವರು ಸಾವನ್ನು ಕೂಡ ಹಪ್ಪಿಡ್ತಾರಂತೆ. ಆಮೇಲೆ ಸೂರ್ಯ ಉದಯ ಆಗೋಷ್ಟರಲ್ಲಿ ಅವರಿಬ್ಬರೂ ಸಾವನ್ನಪ್ಪಿಟ್ಟಿರ್ತಾರೆ. ಜೊತೆಲಿ ಅವ್ರಿಗೆ ಗೊತ್ತಿಲ್ಲದೇನೆ ಅವತ್ತಿನ ದಿವಸ ಅವರು ಆವತ್ತು ಜಯ ಏಕಾದಶಿ ಏನಿರುತ್ತೋ ಆ ಏಕಾದಶಿ ದಿವಸ ಅವರು ಉಪವಾಸ ವ್ರತವನ್ನು ಆಚರಣೆ ಮಾಡಿರ್ತಾರೆ. ಜೊತೆಲಿ ಅವರು ವಿಷ್ಣುವಿನ ಕೂಡ ನಾಮಸ್ಮರಣೆ ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಏನಾಗುತ್ತೆ ಅಂದರೆ ಅವರಿಬ್ಬರು ಮರಣ ಹೊಂದಿದ ನಂತರ ಅವರಿಗೆ ತಕ್ಷಣ ಅವರಿಗೆ ಸ್ವರ್ಗ ಲೋಕದಲ್ಲಿ ಪ್ರವೇಶ ಪಡೀತಾರೆ. ಆಗ ದೇವರಾಜನದ ಇಂದ್ರನಿಗೆ ಆಶ್ಚರ್ಯ ಆಗ್ಬಿಡುತ್ತದೆ, ಇದೇ ನೀವಿಬ್ಬರಿಗೆ ನಾನು ಶಾಪ ಕೊಟ್ಟಿದ್ದೆ, ಶಾಪದಿಂದ ಇಷ್ಟು ಬೇಗ ಅವ್ರು ಮುಕ್ತಿ ಪಡೆದ್ಬಿಟ್ಟು ಸ್ವರ್ಗಕ್ಕೆ ಬಂದುಬಿಟ್ಟಿದಾರಲ್ಲ ಅಂತ ಅವ್ರು ಕೇಳಿದಾಗ ಅವರಿಬ್ಬರು ಹೇಳ್ತಾರಂತೆ, ನಮಗೆ ಗೊತ್ತಿಲ್ಲದೇನೆ ನಾವು ಭಗವಂತನಾದ ವಿಷ್ಣುವಿನ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ, ನಮಗೆ ಗೊತ್ತಿಲ್ಲದೆ ನಾವು ಅವತ್ತಿನ ದಿವಸ ಜಯ ಏಕಾದಶಿ ವ್ರತನ ಆಚರಣೆ ಮಾಡಿ ನಾವು ವಿಷ್ಣುವನ ನಾಮಸ್ಮರಣೆ ಮಾಡಿದ್ವಿ, ಹಾಗಾಗಿ ನಮಗೆ ವಿಷ್ಣುವಿನ ಅನುಗ್ರಹ ಆಗಿ ನಾವು ಪಿಶಾಚಿಯ ಒಂದು ಮುಕ್ತಿಯಿಂದ ಆ ಜೀವನದ ಮುಕ್ತಿಯಿಂದ ನಮಗೆ ಈಗ ನಾವು ಸ್ವರ್ಗಲೋಕಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರಂತೆ. ಈ ರೀತಿ ನಾವು ಏಕಾದಶಿ ಮಾಡೋದ್ರಿಂದ ಜಯ ಏಕಾದಶಿ ದಿವಸ ನಮಗೆ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ. ಹಿಂದಿನ ಕಾಲದಿಂದಲೂ ಅದನ್ನು ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಅದು ನಡ್ಕೊಂಡು ಬಂದಿರೋಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಜಯ ಏಕಾದಶಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ, ಇಡೀ ದಿವಸ ಉಪವಾಸ ಇರೋದಕ್ಕಾಗದೇ ಇದ್ರೂ ಪರವಾಗಿಲ್ಲ, ಹಣ್ಣು ಹಾಲು ಈ ರೀತಿ ನೀವು ತೆಗೆದುಕೊಂಡು ಉಪವಾಸನ ಆಚರಣೆ ಮಾಡ್ಬೋದು. ಹಾಗೆ ಅನ್ನ ಮಾತ್ರ ಯಾವುದೇ ಕಾರಣಕ್ಕೂ ಅವತ್ತಿನ ದಿವಸ ಮನೆಯಲ್ಲೂ ಕೂಡ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಪುಟ್ಟ ಪುಟ್ಟು ಮಕ್ಕಳಿರ್ತಾರೆ, ಅರ್ಥ ಆಗುತ್ತೆ. ಆದಷ್ಟು ಅವಾಯ್ಡ್ ಮಾಡಿ ಮಾಡಿಬಿಟ್ಟು ಉಪ್ಪಿಟ್ಟು ಅವಲಕ್ಕಿ ಆ ರೀತಿಯೂ ಕೂಡ ನೀವು ಅವತ್ತು ಮಾಡಿಕೊಡ್ಬೋದು. ಮಕ್ಕಳು ಸಾಮಾನ್ಯ ತಿಂಡಿ ಇಷ್ಟಪಡ್ತಾರಲ್ಲ ಆ ರೀತಿ ತಿಂಡಿಗಳನ್ನ ಮಾಡಿಕೊಡಿ. ಇದಿಷ್ಟು ಫ್ರೆಂಡ್ಸ್ ಜಯ ಏಕಾದಶಿ ದಿವಸ ನನಗೆ ಗೊತ್ತಿರೋಷ್ಟು ಮಾಹಿತಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.